ಸಿನಿಮಾ ನೋಡಿದ್ದು ನನಗೆ ತುಂಬ ಖುಷಿ ಆಗಬೇಕು. ನನಗೆ ಒಂದೇ ಒಂದು ದುಃಖ ಏನು ಅಂದರೆ, ನನಗೆ ಮೋದಿ ಅಂದರೆ ತುಂಬ ಗೌರವ. ಈ ಸಿನಿಮಾದಲ್ಲಿ ಮೋದಿಗೆ ನನ್ನ ಹತ್ರ ತುಂಬ ಪ್ರೈಸ್ ಕೊಟ್ಟಿದ್ದಾರೆ, ನನಗೆ ಅದೇ ಒಂದು ತುಂಬ ಸಂಕಟ, ತುಂಬ ಅದ್ಭುತವಾಗಿದೆ. ನಮಗೆ ಇಷ್ಟು ಯೋಜನೆಗಳಿದ್ದಾವೆ ಅಂತ ನನಗೆ ಗೊತ್ತಿರಲಿಲ್ಲ. ಸಿನಿಮಾ ನನಗೂ ಗೊತ್ತಾಗಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರು ಡೈರೆಕ್ಟರು ಹೀರೋ ತುಂಬ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇನ್ನು ಕಾಶ್ಮೀರದ ಎಪಿಸೋಡ್ ಅಂತ ನೋಡಿಬಿಟ್ರೆ ಇಷ್ಟೆಲ್ಲ ತೊಂದರೆ ಇದೆಯಾ ಅಲ್ಲಿರೋರಿಗೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಈ ಸಿನಿಮಾ ನೋಡಿದ್ರೆ ನಿಜವಲ್ಲೂ ತುಂಬ ಫೀಲ್ ಆಗ್ತದೆ, ತುಂಬ ಅದ್ಭುತವಾಗಿದೆ. ಬಟ್ ಇಂಥ ಸಿನಿಮಾಗಳು ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಅವರು ವಿಷಯ ತಿಳ್ಕೊಬೋದು, ಕನ್ನಡ ಚಿತ್ರರಂಗಕ್ಕೂ ಸಹಾಯ ಆಗುತ್ತೆ, ಪ್ರೋತ್ಸಾಹ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಅದ್ಭುತವಾಗಿದೆ ಸಿನಿಮಾ. ಈ ಚಿತ್ರದಲ್ಲಿ ಅತ್ಯುತ್ತಮವಾದ ಅಭಿನಯ ಮಾಡಿಕೊಟ್ಟಿದ್ದಾರೆ. ಹಾಗೂ ಹಿರಿಯ ಕಲಾವಿದರಾದಂಥ ಭವ್ಯ ಅವರಿದ್ದಾರೆ, ದೊಡ್ಡರಂಗೇಗೌಡ ಅವರಿದ್ದಾರೆ, ಹಲವಾರು ಬಿರಾದಾರ್ ಹಲವಾರು ಹಿರಿಯ ಕಿರಿಯ ಕಲಾವಿದರಿದ್ದಾರೆ. ಚಿತ್ರ ಒಂದು ಸೈನಿಕರ ಹಾಗೂ ದೇಶ ಸೇವೆ ಮಾಡ್ತಾ ಇರೋ ಒಬ್ಬ ಸೇನಾಧಿಕಾರಿ ಹಾಗೂ ನಮ್ಮ ಮೋದಿ ಅವರ ಹಲವಾರು ಕನಸುಗಳು ಯೋಜನೆಗಳನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ನೋಡ್ತಿದ್ದಾರೆ. ನಾವುಗಳೆಲ್ಲ ಈ ಚಿತ್ರವನ್ನು ಚಿತ್ರಮಂದಿರ ನೋಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ ಸರ್, ಇಲ್ಲಿ ಬನ್ನಿ ಸರ್. ಅಕ್ಕರೆಯ ಸ್ನೇಹಿತರೆ, ಇವತ್ತು ಒಬ್ಬ ನಾಯಕನ ಉದಯ ಆಗಿದೆ. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ನಾಯಕ ಬಂದಿದ್ದಾರೆ. ಅವರ ಹೀರೋಯಿಸಮ್ನ ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕಾಗಿದೆ. ನಮೋ ಭಾರತ್ ಒಂದು ಉಜ್ವಲ ದೇಶಪ್ರೇಮದ ಕತೆ. ಒಂದು ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಬ್ಬ ಸೈನಿಕ ಇಡೀ ತನ್ನ ಬದುಕನ್ನು ಆ ಹಳ್ಳಿಯ ಉದ್ಧಾರದ ಕಡೆಗೆ ಕೇಂದ್ರೀಕರಿಸೋದು ಇಲ್ಲಿಯ ಮುಖ್ಯ ಕಥಾವಸ್ತು. ಕತೆ ಇದ್ದೇ ಇದೆ, ಅದರ ಜೊತೆಗೆ ಅವನೊಬ್ಬ ಸೈನಿಕ ಆಗಿರೋದ್ರಿಂದ ಅವನ ಕರ್ತವ್ಯ ನಿರ್ವಹಣೆ, ಅವನೊಬ್ಬ ರೈತ ಕೂಡ ಆಗಿರೋದ್ರಿಂದ ಇಡೀ ಹಳ್ಳಿಯನ್ನು ಪರಿವರ್ತನೆ ಮಾಡೋದು, ಪರಿವರ್ತನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪರಿವರ್ತನೆ ಜಗದ ನಿಯಮ. ಒಂದು ರೀತಿಯಲ್ಲಿ ನಾವೆಲ್ಲ ಕೂಡ ಪರಿವರ್ತನೆಗೆ ಒಳಗಾಗಬೇಕು. ನಮ್ಮ ಆಶಯ ಇದ್ದದ್ದು ನಮ್ಮ ದೇಶದ ಪ್ರಧಾನಿ, ನಲ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯಗಳನ್ನು ತೆರೆಯ ಮೇಲೆ ರೂಪಿಸೋದು, ತನ್ಮುಖಾಂತರವಾಗಿ ಭಾರತದ ಅಖಂಡ ಜನತೆಗೆ ಒಂದು ಮಾದರಿಯಾದಂಥ ಗ್ರಾಮದ ಕಥೆಯನ್ನು ಹೇಳೋ ಮುಖಾಂತರವಾಗಿ ಒಂದು ಹೊಸತನವನ್ನು ಕೊಡ್ತಾ ಅರಿವಿನ ಪರಿಧಿಯನ್ನು ವಿಸ್ತರಿಸೋದೇ ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ನಮ್ಮ ರಮೇಶ್ ಬಹಳ ಚೆನ್ನಾಗಿ ಇಲ್ಲಿ ಅಭಿನಯಿಸಿದ್ದಾರೆ. ರಮೇಶ್ ಕುರ್ವಿಕರ್ ಬಹಳ ಸೊಗಸಾದ ಅಭಿನಯ ಮಾಡಿದ್ದಾರೆ, ದಿಟ್ಟತನದಿಂದ ಮಾಡಿದ್ದಾರೆ. ಇದು ಅವರ ಮೊದಲನೇ ಚಿತ್ರ ಅಂತ ಯಾರಿಗೂ ನಮಗೆ ಅನಿಸೋದೇ ಇಲ್ಲ. ಅಷ್ಟು ಲೀಲಾಜಾಲವಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿಕೊಂಡಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಸಹಕಲಾವಿದರಾಗಿರ್ತಕ್ಕಂಥ ಭವ್ಯ ಮತ್ತು ಬೇರೆ ಎಲ್ಲ ಇಡೀ ತಂಡ ಚೆನ್ನಾಗಿ ನಾಯಕನ ಜೊತೆಯಲ್ಲಿ ಸಹಕರಿಸಿರೋದ್ರಿಂದ
ಈ ಚಿತ್ರಕ್ಕೆ ಒಂದು ಅಖಂಡತೆ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಸಿನಿಮಾ ಇಸ್ ಎ ಟೀಮ್ ವರ್ಕ್, ಆ ಟೀಮ್ ವರ್ಕಿಗೆ ಇಲ್ಲಿ ಒಂದು ಮಾದರಿ ಇದೆ ಅಂತ ಹೇಳಿ ಹೇಳ್ತೇನೆ. ಇದನ್ನು ಕನ್ನಡ ಜನ 7 ಕೋಟಿ ಕನ್ನಡಿಗರು ಇದನ್ನು ಯುವಿಗೆ ಕೂಡ ಪ್ರೋತ್ಸಾಹಿಸಬೇಕು ಅನ್ನೋದನ್ನು ನಾನು ಅಭಿಲಾಷೆ ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಜಮ್ಮು ಕಾಶ್ಮೀರದಲ್ಲಿ ಫೈಟ್ ಮಾಡಬೇಕಾದ್ರೆ ನಮಗೆ ಭಾಳ ಕಷ್ಟ ಆಯಿತು. ನಾವೇನು ಜಮ್ಮು ಕಾಶ್ಮೀರಿಗೆ ಹೋಗ್ಬೇಕಾಯ್ತು, ಒಂದು ವಾರ ಬಿಫೋರೇ ಅಲ್ಲಿ ಒಬ್ಬರು ಮುಖಂಡರು ನಾವು ಏನು ಶೂಟಿಂಗ್ ಮಾಡ್ತಿದ್ದೋ ಆ ಏರಿಯಾದಲ್ಲಿ ಅವ್ರನ್ನ ಸಾಯಿಸ್ಬಿಟ್ರು. ಅದ ಕಾರಣದಿಂದ ನಮ್ಮ ಮನೇಲೂ ಸರ್ ಬೇಡ, ನೀವು ನಮ್ಮ ಮನೆಯವರೆಲ್ಲ ನನ್ನ ಮಗ ಆಗಲಿ ಬೇಡ ಹೋಗೋ ಜಮ್ಮು ಕಾಶ್ಮೀರಿಗೆ, ನೀವು ಅಲ್ಲಿ ಫೈಟ್ ಮಾಸ್ಟ್ರಿಗೆ ಸುಮ್ಮನೆ ಪಿಕ್ಚರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಹೋಗೋದು ಬೇಡ, ತುಂಬ ಎಲ್ಲ ಲೈವ್ ಎಲ್ಲ ಚಾನಲ್ಗಳಲ್ಲಿ ಬರ್ತೈತೆ. ಅಲ್ಲಿ ಒಬ್ಬರು BJP MLA ಆಲ್ರೆಡಿ ಸಾಯಿಸ್ಬಿಟ್ರೆ ಹೋದ ವಾರದಲ್ಲಿ, ಅವ್ರ ರಿಲೇಷನ್ ಇದರಲ್ಲಿ ವಿಲನಾಗಿ ಮಾಡಬೇಕಾಗಿತ್ತು. ವಿಲನ್ ಮಾಡಿದ್ದಾರೆ ಆ ಫೈಟ್ನು, ಅವರೇ ಮೇನ್ ವಿಲನು. ಆ ಫೈಟ್ ಮಾಡಬೇಕು ಅವ್ರ ಮೇಲೆ ಸೀಕ್ರೆನ್ಸ್ ಇರೋದ್ರಿಂದ ಅದಕ್ಕೆ ನೀನು ಹೋಗೋದು ಬೇಡ ಪಪ್ಪ, ನೀವು ಅಂತ ಹೋಗ್ಬಿಟ್ಟು ನಮ್ಮ ಮನೆಯಲ್ಲೇ ನಾನು ಕೇಳಿಕೊಂಡ್ರು. ಈಗ ನಾನು ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಹೋಗೋಣ ಜಮ್ಮು ಕಾಶ್ಮೀರದಲ್ಲಿ. ನನಗೆ ಒಂದು ಮಿಲಿಟ್ರಿಲಿ ನನಗೆ ಕೆಲಸ ಸಿಕ್ಕಿತ್ತು, ನಾನು ಕೆಲಸ ಕಳ್ಕೊಂಡಿದ್ದೆ. ಆದರೆ ನಾನು ಆ ಪಿಕ್ಚರ್ ಆದರೂ ಮಾಡಿಬಿಟ್ಟು ನನಗೊಂದು ಮನಸ್ಸಿಗೆ ಸಮಾಧಾನ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಬಂದು ಖಂಡಿತ ಸರ್ ನಾನು ಮಾಡಿಕೊಡ್ತೀನಿ ಅಂತ ನಾನು ನಮ್ಮ ರಮೇಶ್ ಸರಿಗೆ ಹೇಳಿದೆ. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಹೀರೋ ಅವರು, ಬಟ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿ ನಾವು ಅಲ್ಲಿ ಒಂದು ಸೀಕ್ವೆನ್ಸ್ ಮಾಡ್ತಾ ಇದ್ದರೆ ಜನಗಳು ಹಂಗೆ ಯೂ ಟರ್ನ್ ಮಾಡ್ಕೊಂಡು ಹೋಗೋರು, ಕಾರ್ ಇರ್ಬೋದು, ಟೂ ವೀಲರ್ಸ್ ಇರ್ಬೋದು, ನಾನು ಯಾಕೆ ಇದು ಶೂಟಿಂಗ್ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅಲ್ಲೇ ಘಟನೆಗಳು ಅದೇ ಥರ ಅಂತ ನಡೆಯೋದು, ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಇಲ್ಲಿ ನಾವು ಶೂಟಿಂಗು ಏನಂತ ಬಂದರೆ ನಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಜಮ್ಮು ಕಾಶ್ಮೀರ, ಆ ಥರ ಒಂದು ಡೇರೇಂಜರ್ ಪ್ಲೇಸ್ ಡೇಂಜರ್ ಪ್ಲೇಸ್ಗಳಲ್ಲಿ ನೀವು ಮಾಡ್ತಾ ಇದ್ದೀರಿ ಈ ಆ ಥರ ತಂದುಬಿಟ್ಟು ಅವರೆಲ್ಲ ಹೇಳಿದಾಗ ನನಗೆ ತುಂಬ ಭಯ ಆಯಿತು. ಖಂಡಿತ ಆ ಸೀಕ್ರೆನ್ಸಿಗಳಿರ್ಬೋದು, ಆ ಫೈಟ್ ಇರ್ಬೋದು. ಆಮೇಲೆ ನಮಗೆಲ್ಲ ಪರ್ಮಿಷನ್ ತೊಗೊಂಡು ತುಂಬ ಸಪೋರ್ಟ್ ಮಾಡಿ, ಪೊಲೀಸವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡು ನಮಗೆಲ್ಲ ಫುಲ್ ಸಪೋರ್ಟ್ ಮಾಡಿ ಮಾಡ್ತಾರೆ. ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ನಮ್ಮ ರಮೇಶರು, ಅವರು ತುಂಬ ಒಳ್ಳೆಯದಾಗಲಿ. ನಮ್ಮ ಏನು ನಮ್ಮ ದೇಶದ ಬಗ್ಗೆ ಈ ಪಿಕ್ಚರ್ ಒಂದು ಉನ್ನತ ಸ್ಥಾನದಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಮಾಡಿದ್ದಾರೆ, ಇದು ಎಲ್ಲ ಜನಗಳಿಗೆ ತಲುಪಿಸಲಿ, ಅವ್ರಿಗೆ ಜನಗಳಿಗೆ ಒಳ್ಳೆಯದಾಗಲಿ. ಆಮೇಲೆ ಏನು ಅವರು ಪಕ್ಕ ನರೇಂದ್ರ ಮೋದಿಯವರ ಅಭಿಮಾನಿ, ಅವರೊಬ್ಬರು ಕವಿ, ಅವರು ಒಳ್ಳೆಯದಾಗಲಿ, ಮುಂದಿನ ಪಿಕ್ಚರ್ ಒಂದು ಒಳ್ಳೆಯದಾಗಲಿ ಅಂತ ನನ್ನ ಹೃದಯಪೂರ್ವಕ ಕೋರ್ಕೊಂತೀನಿ ಸರ್. ಧನ್ಯವಾದ. ನಮ್ಮ ಭಾರತ್ ಬರೀ ಸಿನಿಮಾ ಅಲ್ಲ, ದೇಶದ ಜನತೆಗೆ ತರುವವರಿಗೆ ಸಮಾಜ ಭಕ್ತಿ ದೇಶಭಕ್ತಿ ಇದೆಲ್ಲವನ್ನು ಒಂದೇ ಸಿನಿಮಾದಲ್ಲಿ ಎಲ್ಲ ಮಸಾಲೆ ಸಹಿತ ಕೊಡುವಂಥ ಪ್ರಯತ್ನ ರಮೇಶ್ ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 4 ಜನ ಹೀರೋಗಳು ಅಂತಿದ್ದಾರೆ. ಒಂದು ಕಡೆ ದೇಶ ಕಾಯೋ ಗಡಿ ಕಾಯೋ ಅಂತ ಸೈನಿಕ ಇದ್ದಾರೆ, ಸೈನಿಕನೂ ಒಬ್ಬ ಹೀರೋ ಇಲ್ಲಿ, ಒಬ್ಬ ರೈತ ಅವನು ಹೀರೋ, ಮೂರನೇದವರು ಸಮಾಜ ಸೇವಕ ಅವನೊಬ್ಬ ಹೀರೋ, ನನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯದ ಒಂದು ಎಲ್ಲ ಚಿತ್ರವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಸಮಾಜ ಭಕ್ತಿ ದೇಶಭಕ್ತಿ ಮತ್ತು ಈಗ ಪರಿವರ್ತನೆ ಕಾಲದಲ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ ಅಂತ ನಾವೇನು ಹೇಳ್ತೀವಿ, ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಾಗುವಂಥ ಎಲ್ಲ ಪರಿವರ್ತನೆಗಳು ಎಲ್ಲ ಸುಧಾರಣೆಗಳು, ಟ್ರಿಪಲ್ ತಲಾಖ್ ಹಿಡ್ಕೊಂಡು ಕಾಶ್ಮೀರದ 370th ಕಲಂ ತೆಗೆಯೋದ್ರ ತನಕನೂ ಸಮಾಜದ ಎಲ್ಲ ಓರೆ ಕೋರೆಗಳನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜಲಮಿಷನ್ ಇರ್ಬೋದು, ಒಂದು ಗ್ಯಾಸ್ ಕನೆಕ್ಷನ್ ಇರ್ಬೋದು, ಏನೇನು ಪರಿವರ್ತನೆಗಳಂತದ್ದು ಸಾಮಾಜಿಕ ಜೀವನದಲ್ಲಿ ಒಂದು ಸಮಾಜದ ದೀನ ದಲಿತರಿಗೆ ಬಡವರಿಗೆ ಎಲ್ರಿಗೂ ಅವರ ಜೀವನ ಮಟ್ಟ ಸುಧಾರಿಸೋ ದೃಷ್ಟಿಯಿಂದ ಏನು ಪ್ರಯತ್ನಗಳಾಗಲಿ ಅದು ಎಲ್ಲವನ್ನೂ ಈ ಚಿತ್ರದಲ್ಲಿ ತೋರಿಸುವಂಥ ಪ್ರಯತ್ನ ರಮೇಶ್ ಅವರು ಮಾಡಿದ್ದಾರೆ. ಇದು ಸಮಾಜಕ್ಕೆ ದೇಶದ ಒಂದು ಯಥಾರ್ಥ ಚಿತ್ರವನ್ನು ಕೊಡ್ತಾ ಇವತ್ತು ಜಗತ್ತಿನಲ್ಲಿ ವಿಶ್ವಗುರು ಭಾರತ ಅಂದಿನಿವತ್ತು ಜಗತ್ತನ್ನು ಗುರುತಿಸ್ತಾ ಇದೆ. ದೇಶಕ್ಕೆ ದೇಶದ ಜಗತ್ತಿನ ಎಲ್ಲ ದೇಶಗಳು ಕೂಡ ವಸುದೈವ ಕುಟುಂಬ ನಮ್ಮ ಭಾರತ ಹೇಳ್ತಾ ಇದೆ, ಅದನ್ನು ನಂಬಿಕೊಂಡು ಕರೋನಾ ಇರ್ಬೋದು ಬಾಕಿ ಯಾವುದೇ ಸಂಗತಿ ಇರ್ಬೋದು ಎಲ್ಲದರಲ್ಲಿ ಕೂಡ ಇವತ್ತು ಜಗತ್ತಿಗೆ ನಾವು ವಿಶ್ವಾಸ ಪಾತ್ರ ಆಗುವಂಥ ದೇಶ ನಿರ್ಮಾಣ ಮೋದಿಯವರು ಮಾಡಿದ್ದಾರೆ. ಆ ಎಲ್ಲ ಸಂಗತಿಗಳನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ. ಇದನ್ನು ಸಾಮಾನ್ಯ ಜನ ತನಕ ಹೋಗಿ ಮುಟ್ಟಬೇಕು, ಇದು ಮುಖ್ಯ ವಿಷಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕನ್ನಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಸಂಸ್ಕಾರ ಈ ಚಿತ್ರದಿಂದ ಎಲ್ಲರಿಗೂ ಗುರುತಾಗತ್ತೆ. ಒಂದು ಸ್ವಯಂ ಸೇವಕ ಆಧಾರದಿಂದ ಸಮಾಜ ರಾಷ್ಟ್ರ ಸಲುವಾಗಿ ಏನೇನು ಕೆಲಸ ಮಾಡ್ಬೋದು ಅದು ಈ ಪಿಕ್ಚರಲ್ಲಿದೆ. ರಮೇಶ್ ಅವರು ಭಾಳ ಒಳ್ಳೆ ಥರ ಈ ಪಿಕ್ಚರ್ ಮಾಡಿದ್ದಾರೆ. ಇದರಲ್ಲಿ ದೇಶಭಕ್ತಿ 10 ವರ್ಷದಲ್ಲಿ
ನರೇಂದ್ರ ಮೋದಿ ಅವರು ಏನು ಕೆಲಸ ಮಾಡಿದ್ದಾರೆ ಅದು 2 ಗಂಟೆಯಲ್ಲಿ ಬಹಳ ಸಿಸ್ಟಮೆಟಿಕ್ ಆಗಿ ತೋರಿಸಿದ್ದಾರೆ. ಬಹುತ್ ಶುಭಕಾಮನೆ. ನನ್ನ ಹೆಸರು ಎಸ್ ನಾಗರಾಜ್, ಎಕ್ಸ್ ಇಂಡಿಯನ್ ಆರ್ಮಿ. ಕಾರ್ಗಿಲ್ ವಾರಲ್ಲಿದ್ದೆ, ವಾರ ನಂತರ ಬ್ರಹ್ಮಚಾರಿ ರಿಟೈರ್ಮೆಂಟ್ ತಗೊಂಡೆ. ಕಳೆದ 70 ವರ್ಷಗಳಿಂದ ಏನು ನಡೀತು ಆದರೆ ಈ 10 ವರ್ಷಗಳಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಮೋದಿಯವರು. ಇದೇ ಪಿಕ್ಚರ್ ನೋಡಿದ ತಕ್ಷಣ ನಮಗೆ ತುಂಬ ಖುಷಿಯಾಯಿತು, ಯಾಕಂದರೆ ಈಗ ಒಳ್ಳೆ ಅವೇರ್ನೆಸ್ ತಂದಿದ್ದಾರೆ. ಇದರಿಂದ ಜನರಿಗೆ ಎಲ್ರಿಗೆ ಈ ಅವೇರ್ನೆಸ್ ಹೋಗಬೇಕು. ಫಿರ್ ಎಕ್ ಬಾರ್ ಮೋದಿ ಸರ್ಕಾರ್, ಜೈ ಹಿಂದ್, ಜೈ ಭಾರತ್. ನಮೋ ಭಾರತ್ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸಂಭಾಷಣೆ ಆಗಿರ್ಬೋದು ಮತ್ತು ಮೋದಿಜಿಯವ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾವ್ಯಾವುದು ಏನೇನು ಯೋಜನೆಗಳಿದೆ ಎಲ್ಲನೂ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಯೋಜನೆಗಳು. ಇದ್ರ ಈ ಸಿನಿಮಾದಿಂದ ಎಲ್ಲರಿಗೂ ಯೋಜನೆ ತಿಳಿದೇ ಅಂತಾಗಿದೆ. ಜೈ ಮೋದಿಜಿ. ಎಲ್ಲರೂ ಬರಬೇಕು. ರಾಮಮೂರ್ತಿ ನಗರಿಂದ ಬಂದಿದ್ದೀನಿ. ಮೋದಿ ಅವರು ಯೋಜನೆಗಳ ಬಗ್ಗೆ ತಿಳ್ಕೊಬೇಕು. ಪ್ರತಿಯೊಬ್ಬರು ಈ ಯೋಜನೆ ಅಡಿ ಹೋದರೆ ತುಂಬ ತುಂಬ ಅನುಕೂಲ ಇದೆ. ನೀವೆಲ್ಲರೂ ಈ ಯೋಜನೆ ಅಡಿ ಪಾಲಿಸಿ ಬೇರೆ ಬೇರೆ ಎಲೆಕ್ಷನ್ ಟೈಮಲ್ಲಿ ಕೊಡ್ತಾರೆ ಅಂತ ಆಶ್ವಾಸನೆ ಹೋಗಬೇಡಿ. ಇದು ವರ್ಷ ಪೂರ್ತಿ ನಮಗೆ ಉಪಯೋಗ ಆಗೋದು, ಅದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಉಪಯೋಗ ಆಗುತ್ತೆ. ಇದು ನಮಗೆ ಜೀವನ ಪರ್ಯಂತ ಉಪಯೋಗ ಇರೋದೆಲ್ಲ ಕೊಡ್ತಾ ಇದ್ದಾರೆ. ಖಂಡಿತ ಜೈ ಮೋದಿ. ಮೋದಿಗೆ ಸಪೋರ್ಟ್ ಮಾಡಿ. ನಮೋ ಭಾರತ ಫಿಲಮ್ ತುಂಬ ಚೆನ್ನಾಗಿದೆ. ರಮೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರಿಗೂ ಮೆಸೇಜ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ತೆ. ಆ್ಯಕ್ಚುಲಿ ರಮೇಶ್ ಪರ್ನಾಯ್ಕರಿಗೆ ಧನ್ಯವಾದಗಳು ಹೇಳ್ತೀವಿ, ಯಾಕೆಂದರೆ ಇಂಥ ಒಂದು ಮೆಸೇಜ್ನ ಹೊರಗಡೆ ನಮ್ಮಂಥ ಹೆಣ್ಮಕ್ಳಿಗೆ ತಂದುಕೊಂಡಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ನಾವು ಎಷ್ಟೋ ಜನ ಹೆಣ್ಮಕ್ಳಿಗೆ ಹೇಳ್ಬೋದು, ಗೊತ್ತಿಲ್ಲದಿರೋಂಥ ವಿಷಯಗಳನ್ನ ಇದನ್ನ ತಿಳ್ಕೊಳ್ಬೋದು. ನಮೋ ಭಾರತ ಮೂವಿನ ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡ್ಕೊಂಡು ಬಂದಿದ್ದೀನಿ. ರಮೇಶ್ ಅವರ ನಮೋ ಭಾರತ್ ಮೂವಿನ ಮತ್ತೊಮ್ಮೆ ನೋಡಬೇಕನ್ನೋ ಅಷ್ಟು ಖುಷಿಯಾಗಿದೆ. ಯಾಕಂದರೆ ನಾವು ಭಾರತವನ್ನು ಎಷ್ಟು ಇಷ್ಟಪಡ್ತೀವೋ ಸೈನಿಕರ ಲೈಫ್ ಕೂಡ ಹೇಗಿರುತ್ತೆ ಅನ್ನೋ ಒಂದು ತಿಳಿಯುವಂತಹ ಒಂದು ಚಿತ್ರೀಕರಣ ಮಾಡಿರೋದು ತುಂಬ ಒಂದು ಖುಷಿಯ ಸಂಗತಿ. ಹೇಗೆ ಸೈನಿಕರನ್ನು ನಾವು ಎಷ್ಟು ರಕ್ಷಣೆ ಕೊಟ್ಟಷ್ಟು ನಮ್ಮ ಶಕ್ತಿ ವೃದ್ಧಿಸುತ್ತೋ ಹಾಗೆ ಭಾರತ ಕೂಡ ಅದು ಶಕ್ತಿಯುತ ಆಗುತ್ತೆ. ಅದನ್ನು ಮೋದಿಜಿ ಬಂದ ಮೇಲೆ ಎಲ್ಲ ರೀತಿಯ ಒಂದು ಫಲ ಯಾವುದು ಎಲ್ಲ ಸಿಗಬೇಕೋ ಕೆಳಮಟ್ಟದ ಜನರಿಗೆ ತಲುಪಿದೆ. ಅದನ್ನು ನಾವು ಇನ್ನೂ ಕೂಡ ತಲುಪಿಸಬೇಕು. ಹಾಗಾಗಿ ಮೋದಿಯನ್ನು ಇನ್ನೊಮ್ಮೆ ಗೆಲ್ಲಿಸಬೇಕು. ಭಾರತವು ವಿಶ್ವಗುರು ಆಗಲೇಬೇಕು. ಮೋದಿಯನ್ನು ಇನ್ನೊಮ್ಮೆ ಗೆಲ್ಲಿಸಲೇಬೇಕು. ಜೈ ಹಿಂದ್. ಭಾರತ್ ಮಾತಾ ಕೀ ಜೈ. ಜೈ. ಖುಷಿ ಏನಂತ ನಮ್ಮ